ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ನಾನು ಹೊಸ ಕಡ ಇದೊಂದು ವಿಡಿಯೋ ಹಾಕಿದ್ನಲ್ವ ಅಥವಾ ಅಪ್ಲೋಡ್ ಮಾಡಿದಿನಾ ಇಲ್ವಾ ಅಂತ ನೋಡ್ತೀನಿ ಚೆಕ್ ಮಾಡ್ತೀನಿ ಹೊಸದೊಂದು ಪ್ಯಾನ್ ತೊಗೊಂಡಿದ್ದೆ ಅದರಲ್ಲಿ ಇವಾಗ ಮೋಸ್ಟ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಇವಾಗ ನಾನೊಂದು ಪದಾರ್ಥ ಮಾಡ್ತಾಯಿದ್ದೀನಿ ಎಲ್ರಿಗೂ ಇಷ್ಟ ಆಗೋವಂಥದ್ದು ನೋಡಿರಿ ಒಲೆ ಮೇಲೆ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಧನಿಯಾ ಒಂದು ಟೀ ಸ್ಪೂನಷ್ಟು ಹಾಕಿಬಿಟ್ಟು ಅದರ ಫ್ಲೇವರೆಲ್ಲ ಎಣ್ಣೆಯಲ್ಲಿ ಎಳ್ಕೊಳ್ಳುತ್ತೆ ಇವಾಗ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಡಿಟೇಲ್ಡ್ ಪ್ರೊಸೆಸ್ ತೋರಿಸಿಲ್ಲ ಹಸಿ ಬಟಾಣಿ ಸೀಸನ್ ಅಲ್ವಾ ಹಟಿ ಬ ಹಸಿ ಬಟಾಣಿನ ನಾನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಹಸಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ರೆಡ್ ಚಿಲ್ಲಿ ಪೌಡ್ರ್ ಹಾಕೋತೀನಿ ಆಮೇಲೆ ಮಸಾಲೆ ನಿಮ್ಗೆ ಯಾವ್ದು ಬೇಕೋ ಅದು ಇಷ್ಟ ಬಂದಿದ್ದು ಹಾಕೋಬೋದು ನಾನಿಲ್ಲಿ ಚೆನ್ನಾಗಿ ಈ ಹಸಿ ಬಟಾಣಿ ತರತರಿಯಾಗಿ ರುಬ್ಬಿದ್ದನ್ನು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋತೀನಿ ಮತ್ತು ಹಿಟ್ಟಿಗೆ ಇದನ್ನು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಿಟ್ಟು ಕಾಲ್ಸಿಟ್ಕೊಂಡಿದ್ದೀನಿ ಮತ್ತು ಅಜ್ವಾಯಿನ ಹಾಕ್ಕೊಂಡಿದ್ದೀನಿ ಹಿಟ್ಟಿಗೆ ಮತ್ತು ನಾನಿಲ್ಲಿ ಸ್ಟಫಿಂಗಿಗೆ ಮತ್ತೆ ತೋರಿಸಲಿಲ್ಲ ನಿಮಗೆ ಅದು ಚೆನ್ನಾಗಿ ನೀರಿ ಎಳೆದ ಮೇಲೆ ಬಟಾಣಿದು ಅದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡಿಕೊಂಡು ಬೇಕಾಗಿರೋಂಥ ಫ್ಲೇವರ್ಸ್ ಅಂದರೆ ಇವಾಗ ನಾನು ಬಟಾಣಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿದ ಮೇಲೆ ಅದಕ್ಕೆ ನಾನು ಉಪ್ಪು ರೆಡ್ ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ ಪೌಡರು ಮತ್ತು ಇದು ಮಸಾಲ ಯಾವುದು ಬೇಕಾದ್ರೂ ಹಾಕ್ಕೊಬೋದು ನಾನಿಲ್ಲಿ ಗರಂ ಮಸಾಲ ಮಾತ್ರ ಹಾಕ್ಕೊಂಡಿದ್ದೀನಿ ಮತ್ತು ಆಮ್ಚೂರು ಪೌಡರ್ ಹಾಕ್ಕೊಂಡಿದ್ದೀನಿ ಹೂಳಿಗೆ ಅಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡು ಅದನ್ನು ನಾನು ವೀಡಿಯೋ ಮಾಡೋಕ್ಕೆ ಮರ್ತೋಗ್ಬಿಟ್ಟೆ ಅದಕ್ಕೋಸ್ಕರ ಅದು ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಆ ಆಲೂಗಡ್ಡೆ ಹಾಕಿದರೆ ಬೈಂಡಿಂಗ್ ಚೆನ್ನಾಗಿರುತ್ತೆ ಅಂತ ಆಲೂಗಡ್ಡೆ ಹಾಕಿದ್ದೀನಿ ಒಂದು ಮೂರು ನೀವು ಅಳತೆ ಯಾವ್ದು ಬೇಕಾದರೂ ಹಾಕೋಬೋದು ಒಂದು ನಾನು ಒಂದು ಕೆ ಜಿ ಬಟಾಣಿ ಇದು ತೊಗೊಂಡಿದ್ದೆ ಅದಕ್ಕೊಂದು ಮೂರು ನಾಲ್ಕು ಆಲೂಗಡ್ಡೆ ಮಿಕ್ಸ್ ಮಾಡಿದ್ದೆ ಆ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಿಮಗೆಲ್ಲ ಗೊತ್ತಿರುತ್ತೆ ನೀಟಾಗಿ ಆಲೂ ಪರೋಟ ಮಾಡ್ತಿರಲ್ಲ ಅದೇ ಥರ ಆದರೆ ನಾನಿಲ್ಲಿ ಹಸಿ ಬಟಾಣಿನ ತರಿ ತರಿಯಾಗಿ ರುಬ್ಬಿ ಒಗ್ಗರಣೆಯಲ್ಲಿ ಬಾಡಿಸಿ ಅದಕ್ಕೆ ನನಗೆ ಬೇಕಾಗಿರೋವಂಥ ಉಪ್ಪು ಖಾರದ ಪುಡಿ ಮತ್ತು ಆಮ್ಚೂರು ಪೌಡರ್ ರೆಡ್ ಚಿಲ್ಲಿ ಪೌಡರ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಇಷ್ಟ ಬಂದಿದ್ದು ನೀವು ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ಕೊಬೋದು ಇದು ನೋಡಿ ಚೆನ್ನಾಗಿ ನಾನು ಹಿಟ್ಟಲ್ಲಿ ಸ್ಟಫಿಂಗ್ ಮಾಡಿ ತುಂಬಿಬಿಟ್ಟು ಇದು ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಮತ್ತು ತರಿತರಿಯಾಗೇ ಇರಬೇಕು ಇದು ತುಂಬ ನುಣ್ಣಗಾದರೆ ಚೆನ್ನಾಗಿರೋಲ್ಲ ತುಂಬಿಬಿಟ್ಟು ಈ ಥರ ನೋಡಿ ಲಟ್ಟಿಸ್ಬಿಟ್ಟು ಗೊತ್ತಾಯ್ತಾ ಪರಾಠ ಅಂತ ಗೊತ್ತಾಯಿತು ಬಟಾಣಿ ಪರಾಠ ಅಂತ ಚೆನ್ನಾಗಿ ಬೇಯಿಸ್ಬಿಟ್ಟು ಎಣ್ಣೆ ತುಪ್ಪ ಬೆಣ್ಣೆ ಯಾವುದು ಬೇಕೋ ಅದನ್ನ ಹಾಕ್ಕೊಂಡು ಬೇಯಿಸ್ಕೊಂಡು ನಾನಿಲ್ಲಿ ಬೇಯ್ಸೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಆಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂತೀನಿ ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಸಪ್ಪೆ ಆಗುತ್ತೆ ನಿಮಗೆ ಹಸಿಮೆಣ್ಸಿಕ್ಕ ಪೇಸ್ಟ್ ಒಂದು ಸ್ವಲ್ಪ ಮುಂದೆ ಹಾಕ್ಕೋಬೇಕು ಆವಾಗ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಇಲ್ಲಿ ಮತ್ತು ಇದು ಬೆಣ್ಣೆ ಹಾಕೊಂಡ್ರೆ ಸಪ್ಪೆ ಆಗುತ್ತಲ್ವ ಅವಾಗ ಒಂಚೂರು ಬೇಕಂದರೆ ಸ್ಟ ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಬೆಣ್ಣೆ ಬೇಡ ಅಂದರೆ ತುಪ್ಪ ಹಾಕ್ಕೋಬೋದು ಇಲ್ಲಾಂದರೆ ಬರಿ ಎಣ್ಣೆನಲ್ಲಿ ಕೂಡ ಮಾಡ್ಕೊಬೋದು ತುಂಬ ಸಪ್ಪೆ ಆಗುತ್ತೆ ಬೆಣ್ಣೆ ಹಾಕ್ಕೊಂಡ್ರೆ ನಾನು ಹಾಕ್ಕೊಂಡು ತಿಂದೆ ತುಂಬ ಸಪ್ಪೆ ಅನ್ನಿಸ್ತು ಆಮೇಲೆ ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಡು ತಿಂದೆ ಆ ಥರ ಇವಾಗ ನೋಡಿ ಚೆನ್ನಾಗಿ ಇದೆ ಮತ್ತು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಪರಾಠನಲ್ಲಿ ತುಂಬ ಟೇಸ್ಟಿಯಾಗಿತ್ತು ನಾನಿಲ್ಲಿ ಶುಂಠಿನ ಮಾತ್ರ ಕಟ್ ಮಾಡಿ ಹಾಕೊಂಡಿದ್ದೆ ಈರುಳ್ಳಿ ಒಗ್ಗರಣೆ ಮಾಡುವಾಗ ಅದನ್ನು ಕೂಡ ನಾನು ವೀಡಿಯೋನಲ್ಲಿ ತೋರ್ಸೋಕ್ಕಾಗಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೋದು ನಾನು ಬೆಳ್ಳುಳ್ಳಿ ಹಾಕಿಲ್ಲ ಬರೀ ಶುಂಠಿ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಪರಾಠ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದು ಒಂದೆರಡು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೆಕ್ಸ್ಟ್ ಯಾವಾಗಾದರೂ ಇನ್ನೊಂದ್ಸಲ ಮಾಡಿದಾಗ ಡೀಟೇಲ್ಡ್ ವೀಡಿಯೋ ಹಾಕ್ತೀನಿ ತುಂಬ ಟೇಸ್ಟಿಯಾಗಿತ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ಳೋಣ ನೀವು ಮಾಡ್ಕೊಳ್ಳಿ ಈಗ ಹಸಿ ಬಟಾಣಿ ಸೀಸನ್ ಅಲ್ವಾ ತುಂಬ ಬರ್ತಾಯಿದೆ ಮಾಡ್ಕೋಬೋದು ಇದೇ ಥರ ಅವರೇ ಕಳ್ ಕೂಡ ಮಾಡ್ಬೋದು ಅದನ್ನು ಒಂದು ಸಲ ಮಾಡಿ ನೋಡೋಣ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಬೆಣ್ಣೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇದಕ್ಕೆ ಕಾಯಿ ಚಟ್ನಿ ಅಥವಾ ಮೊಸರು ಬಜ್ಜಿ ರಾಯ್ತಾ ಏನಾದರೂ ಹಾಕ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿತ್ತು ಅದು ತುಂಬ ಟೇಸ್ಟಿಯಾಗಿರೋದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಯಾರು ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತು ಇಲ್ಲಿವರೆಗೂ ನನಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಲೈಕ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರ ಅವ್ರಿಗೆಲ್ಲ ಧನ್ಯವಾದಗಳು ನೋಡಿ ತುಂಬ ಚೆನ್ನಾಗಿ ಎಂಡವರೆಗೂ ಪರೋಟ ಎಂಡವರೆಗೂ ಸ್ಪ್ರೆಡ್ ಆಗಿದೆ ಸ್ಟಫಿಂಗು ನಾನು ರಾಯ್ತ ಚಟ್ನಿ ಎಲ್ಲ ಮಾಡಿದ್ದೆ ಯಾರಿಗೆ ಯಾವ್ದು ಬೇಕು ತಗೊಳ್ಳಿ ಅಂತ ತುಂಬ ಟೇಸ್ಟಿಯಾಗಿತ್ತು ನೀವು ಒಂದು ಸಲ ಮಾಡ್ಕೊಳ್ಳಿ ನಾನು ಸೌತೆಕಾಯಿ ಹಾಕಿದ್ದೀನಿ ರಾಯ್ತಕ್ಕೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ಯಾವುದಾದ್ರೂ ಒಂದು ರೆಸಿಪಿಯೊಂದಿಗೆ ಬರ್ತೀನಿ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಈಗ ಕೂಡ ತುಂಬ ಇಷ್ಟ ಆಗುತ್ತೆ ಈಗ ಬಟಾಣಿ ಸೀಸನ್ ಇರೋದ್ರಿಂದ ತುಂಬ ಟೇಸ್ಟಿಯಾದಂತಹ ಹಸಿ ಬಟಾಣಿ ಪರಾಠ ರೆಡಿಯಾಯಿತು ನೀವು ಮಾಡ್ಕೊಳ್ಳಿ ಟೇಸ್ಟ್ ನೋಡಿ ಮತ್ತು ಕಮೆಂಟ್ ಮಾಡಿ ಚೆನ್ನಾಗಿತ್ತು ಅಂತ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ನೋಡಿ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಪರಾಠನ ಯಾವ ಥರ ಸ್ಪ್ರೆಡ್ ಆಗಿದೆ ಅಂತ ನೀಟಾಗಿ ಎಂಡ್ವರೆಗೂ ಸ್ಪ್ರೆಡ್ ಆಗುತ್ತೆ ಲಟ್ಸೋವಾಗ ಸ್ವಲ್ಪ ಹುಷಾರಾಗಿ ಲಟ್ಟಿಸ್ಕೋಬೇಕು ಒಂದು ಸೈಡ್ ಲಟ್ಟಿಸ್ಕೊಂಡ್ ಸಾಕು ಈಸಿಯಾಗಿ ಬಂದ್ಬಿಡುತ್ತೆ ಹಿಟ್ಟನ್ನು ಸ್ವಲ್ಪ ಮೆದು ಕಲಿಸ್ಕೋಬೇಕು ತುಂಬ ಗಟ್ಟಿ ಇರಬಾರ್ದು ಗೋಧಿ ಹಿಟ್ಟನ್ನು ತುಂಬ ಚೆನ್ನಾಗಿರೋವಂಥ ಪರಾಠ ರೆಡಿ ಆಗುತ್ತೆ ಹೊಸದಾಗಿ ಏನಾದರೂ ಮಾಡಬೇಕು ಅಂದರೆ ಈ ಥರ ಮಾಡಿಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಬಾಯ್